ಎಂಎಲ್ಎ ಸರ್ ಮತ್ತೆ ಎಲ್ಲ ಲೀಡರ್ಸ್ ಕ್ಲೋಸ್ ಸಿಟಿ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ಏನು ಅಭಿಯಾನ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕಾರ್ಯದರ್ಶಿಯಾದ ಸಲೀಮ್ ಅಹಮದ್ ಸಾಹ್ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸೋಣ ನಮ್ಮ ಈ ಭಾಗದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಹ್ಯಾರಿಸ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತ ಹಾಗೆ ಕಾರ್ಯಾಧ್ಯಕ್ಷರು ಹಾಗೂ ಎಂಎಲ್ಎ ಸರ್ ಮತ್ತೆ ಎಲ್ಲ ಲೀಡರ್ಸ್ दिन उद्देश्य नम प्रीतिया शासक श्री नम शासक सभ्यू उद्देश्य माता कले कल कौट आत्मीय बंधु सहोद सहोद बहुत विशेषवा ಮೊದಲನೇ ಬಾರಿ ನಮ್ಮ ಶಾಂತಿನಗರ ಕ್ಷೇತ್ರಕ್ಕೆ ನಮ್ಮ ಕಾರ್ಯಾಧ್ಯಕ್ಷರು ಬಂದಿದ್ದಾರೆ ಸಲೀಮ್ ಅಹಮದ್ ಅವರು ಅವರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಮಾಡ್ತಾ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಬಸವನಗೌಡರು ಇದ್ದಾರೆ ಹಾಗೆ ನಮ್ಮ ಆಲ್ ಇಂಡಿಯಾ ಯುವ ಕಾಂಗ್ರೆಸ್ನ ಇನ್ಚಾರ್ಜ್ ಸುರಭಿ ಅವರು ಬಂದಿದ್ದಾರೆ ನಮ್ಮ ಎನ್ಎಸ್ಯುನ ಅಧ್ಯಕ್ಷರಾದಂತ ಮಂಜು ಅವರು ಇದ್ದಾರೆ ಹಾಗೆ ನನ್ನ ಕ್ಷೇತ್ರದ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ನ ಅಧ್ಯಕ್ಷರಾದಂತ ಮೊಹಮ್ಮದ್ ಲಲಪಾಡ್ ಅವರು ಇದ್ದಾರೆ ಹಾಗೆ ನಮ್ಮ ರಾಜ್ಯ ಯೂತ್ ಕಾಂಗ್ರೆಸ್ ನ ಉಪಾಧ್ಯಕ್ಷರಾದಂತ ಮಂಜು ಅವರು ಇದ್ದಾರೆ ಹಾಗೆ ನಮ್ಮ ಈ ಶಾಂತಿನಗರ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದಂತ ನಂದೋರು ಮತ್ತು ಜಾನ್ಕಿರಾಮ್ ವಾರ್ಡ್ ಅಧ್ಯಕ್ಷರಾದಂತ ಕೃಷ್ಣಮೂರ್ತಿ ಅಶ್ರಫ್ ಅವರು ಹಾಗೆ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶನ್ ಅವರು ಮುಂದ್ರಾಜನ್ ಅವರು ಹಾಗೆ ಶಿವು ನಮ್ಮ ಸುಮಾರು ಜನ ಈ ಭಾಗದ ಎಲ್ಲ ನಾಯಕರುಗಳು ಸೌತ್ ನಮ್ಮ ಪ್ರೆಸಿಡೆಂಟ್ ಆನಂದ್ ಅವರು ಬಂದಿದ್ದಾರೆ ಇನ್ಯಾರಿದ್ದಾರಪ್ಪ ನಿಮ್ಮವರು ಯೂತ್ ಕಾಂಗ್ರೆಸ್ನ ಎಲ್ಲ ರಾಜ್ಯ ಘಟ ಹಾಗೂ ಡಿಸ್ಟ್ರಿಕ್ಟ್ ಪದಾಧಿಕಾರಿಗಳು ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಲೋಹಿತ್ ಹಾಗೆ ಎಲ್ಲ ಪದಾಧಿಕಾರಿಗಳು ಬಹಳ ಒಂದು ವಿಶೇಷವಾದಂತ ದಿವಸ ಇವತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಬಹುಶಃ ನೀವು ಕೆಲವರು ರಾಹುಲ್ ಗಾಂಧಿ ಅವರನ್ನ ಈಗ ನೋಡ್ತಾ ಇರಬಹುದು ಅಲ್ಲ ಸರ್ ರಾಜೀವ್ ಗಾಂಧಿ ಅವರನ್ನ ಈಗ ಅವರ ಬಗ್ಗೆ ನಾವೆಲ್ಲ ನೋಡಿ ನಾವು ಅದನ್ನ ಅನುಭವಿಸಿ ಆ ನೋವನ್ನ ಕೂಡ ಅನುಭವಿಸಿ ಇಲ್ಲಿ ನಿಂತಿರುವಂತವರು ನಾವೆಲ್ಲರೂ ಸುಮಾರು ಜನ ಇಲ್ಲಿದ್ದೀವಿ ಖಂಡಿತವಾಗಿ ಅದು ದೇಶಕ್ಕೆ ಒಂದು ದೊಡ್ಡ ನಷ್ಟ ಇವತ್ತು ಅವರ ಹುಟ್ಟುಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಒಂದು ಗಿಡವನ್ನ ನೆಡುವಂತ ಒಂದು ಕಾರ್ಯಕ್ರಮವನ್ನ ಪ್ಲಾಂಟ್ ಟ್ರೀಸ್ ಸೇವ್ ಲೈಫ್ಸ್ ಅದೇ ಗಿಡ ನೀವು ಕೊಡ್ತೀರಾ ಗಿಡ ಕೊಡಿ ಆದ್ರೆ ಗಿಡ ನೆಟ್ಟು ಅದನ್ನ ಮರ ಮಾಡುವಂತ ಕೆಲಸ ಯೂತ್ ಕಾಂಗ್ರೆಸ್ ಮಾಡಬೇಕು ನೀವು ಯೂತ್ ಕಾಂಗ್ರೆಸ್ ಅಲ್ಲಿ ನೆಟ್ಟು ಮೇನ್ ಕಾಂಗ್ರೆಸ್ ಗೆ ಬರೋಷ್ಟೊತ್ತಿಗೆ ಅದನ್ನ ಮರ ಆಗಿ ಬೆಳಿಬೇಕು ಅಂತ ನಿಮ್ಮ ಉದ್ದೇಶ ಆಗಬೇಕು ಅಂತ ನಾನು ಬಯಸ್ತಾ ಈಗಾಗಲೇ ನಮ್ಮ ನೂತನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವಂತ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸಲೀಮ್ ಅಹಮದ್ ಕೂಡ ಇವರಿಬ್ರು ಮಾಸ್ಕ್ ಹಾಕೊಳ್ಳಲ್ಲ ದೇವ್ರು ಇವರಿಗೆ ಕಾಪಾಡ್ಲಿ ಇವ್ರನ್ನ ಅಂತ ಕೂಡ ಈ ಸಮಯದಲ್ಲಿ ಹೇಳ್ಬೇಕಾಗುತ್ತೆ ಅದು ಧೈರ್ಯನೋ ದಡ್ತನನೋ ನನಗೆ ಗೊತ್ತಿಲ್ಲ ಆದ್ರೆ ಮಾಸ್ಕ್ ಹಾಕ್ತಾ ಇರೋದ್ರಿಂದ ನಾವು ಪ್ರಾರ್ಥನೆಯನ್ನ ಮಾಡೋಣ ಅವ್ರನ್ನ ಕಾಪಾಡ್ಲಿ ಅಂತ ಹೇಳಿ ಯಾಕಂದ್ರೆ ಕೊರೋನಾ ಇವತ್ತು ಬಹಳ ನನಗೆ ನನ್ನ ಕ್ಷೇತ್ರ ನನಗೆ ಗೊತ್ತಿರುವ ಹಾಗೆ ನನಗೆ ಬಹಳ ಹತ್ರ ಇರೋ ಸುಮಾರು ಪ್ರಾಣಿಗಳನ್ನ ನಾವು ಕಳ್ಕೊಂಡಿದೀವಿ ಬಹಳ ನೋವಿದೆ ಅದರಿಂದ ನೀವು ಯುವಕರು ದಯವಿಟ್ಟು
ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಅನ್ನು ಧರಿಸಿ ಆಗಾಗ ಕೈ ತೊಳ್ಕೊಳ್ಳೋದು ಮತ್ತೆ ಸ್ಯಾನಿಟೈಸ್ ಮಾಡೋದನ್ನ ಮಾಡ್ತಾ ಇರಿ. ಗೋಡೆ ಇದ್ರೇನೆ ಚಿತ್ರ ಬರೆಯಕ್ಕಾಗೋದು, ಗೋಡೆ ಇಲ್ಲದೆ ಹೋದ್ರೆ ಚಿತ್ರ ಬರೆಯಕ್ಕೆ ಆಗಲ್ಲ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಪ್ರಾಣ ನಾವು ಉಳಿಸಿದ್ರೆ ಬೇರೆಯವ್ರ ಪ್ರಾಣ ಉಳಿಸಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ನಮ್ಮ ಪ್ರಾಣನೇ ಉಳಿಸ್ಕೊಳ್ಳಕ್ಕೆ ಆಗದೆ ಹೋದ್ರೆ ನಾವು ಬೇರೆಯವ್ರ ಪ್ರಾಣ ಉಳಿಸೋಕ್ಕಾಗಲ್ಲ. ಅದರಿಂದ ನಾವೆಲ್ಲ ದಿನನಿತ್ಯದ ಜೀವನದಲ್ಲಿ ಸೋಶಿಯಲ್ ವರ್ಕ್ ಮಾಡ್ಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವಂತ ಜನ ನೀವೆಲ್ಲ ಇದ್ದೀರಿ. ಭಗವಂತ ನಿಮ್ಮನ್ನೆಲ್ಲರನ್ನು ಕಾಪಾಡಲಿ. ಇಡೀ ನಮ್ಮ ರಾಜ್ಯ ರಾಷ್ಟ್ರ ಪ್ರಪಂಚದಲ್ಲಿರುವಂತ ಎಲ್ಲ ಮಾನವ ಕುಲವನ್ನೇ ಕಾಪಾಡಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ಈ ಸಮಯದಲ್ಲಿ. ಯಾಕೆಂದ್ರೆ ಆ ತರ ಇದೆ, ಏನ್ ನಡೀತಾ ಇದೆ ಅದನ್ನ ಆಲೋಚನೆ ಮಾಡಿದ್ರೆ ಖಂಡಿತವಾಗಿ ಯಾರು ಉಳಿತಾರೆ ಯಾರು ಇರ್ತಾರೆ. ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ನಮ್ಮ ಸರ್ಕಾರ ಕೂಡ ಏನ್ ಮಾಡಬೇಕಾಗಿದೆ ಅದನ್ನ ಮಾಡ್ತಾ ಇಲ್ಲ. ಈ ಭಾರತ ದೇಶದಲ್ಲೂ ದಿವಸ ಏರ್ತಾನೆ ಇದೆ ಕೊರೋನಾ ವಿಕ್ಟಿಮ್ಸ್, ಹಾಗೆ ಕರ್ನಾಟಕದಲ್ಲೂ ಬೆಂಗಳೂರಲ್ಲೂ ಬಹಳಷ್ಟು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಕೂಡ ಆಲೋಚನೆ ಮಾಡಿಕೊಂಡು ನಮ್ಮನ್ನು ನಾವು ಕಾಪಾಡುವಂತ ಕೆಲಸ ಮಾಡೋಣ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಅವರು, ಸ್ಟೇಟ್ ಯೂತ್ ಕಾಂಗ್ರೆಸ್ ಬಹಳ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗಿ ಇವತ್ತು ರಾಜೀವ್ ಗಾಂಧಿ ಅವರು ಹಾಗೆ ದೇವರಾಜ ಅರಸು ಅವರು ಕೂಡ ಹುಟ್ಟಿದ ಹಬ್ಬ, ಇಬ್ರು ಬಹಳ ದೊಡ್ಡ ನಾಯಕರುಗಳು ನಮ್ಮ ದೇಶಕ್ಕೇನೆ. ಅವರನ್ನ ಇವತ್ತು ನೆನೆಸ್ಕೊಳ್ತಾ ಬಹುಶಃ ಕಾಂಗ್ರೆಸ್ ಪಕ್ಷ ಎಲ್ಲಾ ಕಡೆ ಬಹಳ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಯೂತ್ ಕಾಂಗ್ರೆಸ್ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ. ನಾವು ಸಲೀಂ ಅಹಮದ್ ಅವರೆಲ್ಲಾನು ನಾವು ಎನ್ ಎಸ್ ಯು ಐ ಯೂತ್ ಕಾಂಗ್ರೆಸ್ ಇಂದ ಬಂದಿರೋರೇ. ಸೊ ನಿಮಗೂ ಕೂಡ ಅವಕಾಶ ಇದೆ, ಒಳ್ಳೆಯ ರಾಜಕೀಯವನ್ನ ಮಾಡಿ. ದಯವಿಟ್ಟು ಯುವಕ ಮಿತ್ರರೇ ಒಳ್ಳೆ ರಾಜಕೀಯ ಮಾಡಿ, ಸಮಾಜವನ್ನ ಒಳ್ಳೆ ದಿಕ್ಕಿನಲ್ಲಿ ತಗೊಂಡು ಹೋಗುವಂತ ರಾಜಕೀಯ ಮಾಡಿ. ನೀವು ಖಂಡಿತ ಅವಕಾಶ ಸಿಗುತ್ತೆ. ಕಾಲೆಳೆಯೋ ರಾಜಕೀಯ ಯಾರು ಮಾಡದೇ ಇರುವಂತ ಸಂಪ್ರದಾಯವನ್ನ ಕಾಂಗ್ರೆಸ್ ಪಕ್ಷ ಬೆಳೆಸ್ಕೊಂಡು ಬಂದಿದೆ, ಅದನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಇಂಥ ಮಹಾನ್ ನಾಯಕ ನಮ್ಮ ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ಕೊಟ್ಟಿರೋದ್ರ ಬಗ್ಗೆ ಬಹುಶಃ ಮಾತಾಡಿದ್ರೆ ಸುಮಾರು ಗಂಟೆ ಗಟ್ಟಲೆ ನಾವು ಮಾತಾಡ್ಬೋದು. ಒಂದು ವಿಷನರಿ ನಮ್ಮ ರಾಷ್ಟ್ರಕ್ಕೆ. ಇವತ್ತು ಅವ್ರು ಮಾಡಿರುವಂತದನ್ನ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೂಡ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಸೊ ಆ ದಿಕ್ಕಿನಲ್ಲಿ ಯುವಕರಿಗೆ ವಿಶೇಷವಾಗಿ ಮತ ಚಲಾಯಿಸುವಂತ 18 ವರ್ಷ ಯುವಕರಿಗೆ ಮತ ಚಲಾಯಿಸುವಂತ ಅಧಿಕಾರವನ್ನ ಕೊಟ್ಟಂತ ಒಬ್ಬ ನಾಯಕ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಆದ್ರೆ ಅವರು ಮಾಡಿರುವಂತ ಒಳ್ಳೆ ಕೆಲಸಗಳು ನಮ್ಮಲ್ಲಿ ಸದಾ ಇರುತ್ತೆ, ಇದನ್ನ ನೀವು ನೆನೆಸ್ಕೊಳ್ತಾ ಇರಬೇಕು ಅಂತ ಹೇಳಿ ನಮ್ಮೆಲ್ರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.